ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಇಂಗ್ಲೆಂಡ್ ಮಹಾಷಡ್ಯಂತ್ರ. ಬಿಬಿಸಿ ಡಾಕ್ಯುಮೆಂಟರಿಯಲ್ಲಿ ಏನಿದೆ, ಇಷ್ಟಕ್ಕೂ ವಿವಾದ ಯಾಕೆ? ಒಂದು ಡಾಕ್ಯುಮೆಂಟರಿ, 108 ಅನುಮಾನ ಯಾಕೆ? ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಸತೀಶ್ ಆಂಜಿನಪ್ಪ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಈಗ ಇಂಗ್ಲೆಂಡ್ ಮಹಾಷಡ್ಯಂತ್ರವನ್ನು ಮಾಡಿದೆಯಾ? ಯಾಕೆ ಈ ರೀತಿ ಆರೋಪಗಳು ಕೇಳಿಬರ್ತಾ ಇದ್ದಾವೆ ಅಂದರೆ, ಬಿಬಿಸಿ ಒಂದು ಸಾಕ್ಷ್ಯಚಿತ್ರವನ್ನು, ಅಂದರೆ ಒಂದು ಡಾಕ್ಯುಮೆಂಟರಿಯನ್ನು ಮಾಡಿದೆ, ಅದು ಕೂಡ ನರೇಂದ್ರ ಮೋದಿಯವರ ವಿರುದ್ಧ. ಭಾರತದಲ್ಲಿ, ವಿಶೇಷವಾಗಿ ಗುಜರಾತ್ನಲ್ಲಿ, ಏನು 2002 ಬಳಿಕ ಗುಜರಾತ್ ಹತ್ಯಾಕಾಂಡ ಅಂತ ಏನು ಕರಿತೀವಿ, ಆ ಒಂದು ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನ ಸಿ ಎಂ ಆಗಿರ್ತಾರೆ. ಗೋದ್ರೋತ್ತರ ಹತ್ಯಾಕಾಂಡ ಅಂತ ಏನು ಕುಖ್ಯಾತಿಯನ್ನು ಪಡೆದಿದೆ. ಏನಾಯಿತು ಆಗ, ಯಾಕೆ ಆ ಒಂದು ಹತ್ಯಾಕಾಂಡ ಆಯಿತು? ಆಗ ಸಿ ಎಂ ಆಗಿದ್ದಂತಹ ನರೇಂದ್ರ ಮೋದಿಯವರು ಇದಕ್ಕೆ ಕಾರಣನ? ಈ ರೀತಿಯ ಸಾಕಷ್ಟು ಪ್ರಶ್ನೆಗಳು ಈಗಲೂ ಕೂಡ ಸಾಕಷ್ಟು ಮಂದಿಯನ್ನು ಕಾಡ್ತಾ ಇದ್ದಾವೆ. ಆದರೆ 2012 ಸುಪ್ರೀಂ ಕೋರ್ಟ್ ನರೇಂದ್ರ ಮೋದಿ ಅವರಿಗೆ ಕ್ಲೀನ್ ಚಿಟನ್ನು ಕೊಟ್ಟಿತ್ತು. 2012 ಕೇಂದ್ರ ಸರ್ಕಾರದಲ್ಲಿ UPA ಸರ್ಕಾರ ಅಧಿಕಾರದಲ್ಲಿತ್ತು. ಆದರೆ ಈಗ ಏನಪ್ಪ ಮ್ಯಾಟ್ರ್ ಅಂದರೆ, BBC, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಇಂಗ್ಲೆಂಡ್ನ ಒಂದು ಸಾರ್ವಜನಿಕ ಸಂಸ್ಥೆ, ಸುದ್ದಿ ಸಂಸ್ಥೆ ಅಂತ ಕರಿಬೋದು. BBC ಸಾಕಷ್ಟು ಫೇಮಸ್ಸನ್ನು, ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಸುದ್ದಿ ಸಂಸ್ಥೆ. ಈಗ ನರೇಂದ್ರ ಮೋದಿ ಅವರ ಕುರಿತಾಗಿ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿ ಇಡೀ ವಿಶ್ವಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಭಾರತದಲ್ಲಿ BJP ಸೇರಿದಂತೆ ಕೆಲವೊಂದಿಷ್ಟು ನಾಯಕರು ಈ ಒಂದು ಡಾಕ್ಯುಮೆಂಟ್ರಿಗೆ ತಮ್ಮ ವಿರೋಧವನ್ನು, ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಡಾಕ್ಯುಮೆಂಟ್ರಿಗೆ ಮಾತಾಡೋಕ್ಕೂ ಮುನ್ನ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದ್ದಾವೆ. BBC ಯಾಕೆ ನರೇಂದ್ರ ಮೋದಿಯವರ 20 ಹಿಂದಿನ ಕೇಸನ್ನು ಈಗ ಕೆಣಕ್ತಾ ಇದೆ? BBC ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ತೋರಿಸೋದಕ್ಕೆ ಟೈಮ್ ಇಲ್ವಾ? ಯಾಕೆ BBC ಇಂಡಿಯಾವನ್ನು, ಭಾರತವನ್ನು ಟಾರ್ಗೆಟ್ ಮಾಡ್ತಾ ಇದೆ? ಹಾಗೆ ನೋಡಿದ್ರೆ ಇಡೀ ಇಂಗ್ಲೆಂಡ್ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇದೆ. ಕಲ್ಲಿದ್ದಲಿಲ್ಲ, ಕರೆಂಟ್ ಇಲ್ಲ ಇಂಗ್ಲೆಂಡ್ನಲ್ಲಿ. ಇದ್ರ ಬಗ್ಗೆ ಯಾಕೆ BBC ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಲಿಲ್ಲ? ಯಾಕೆ ಹಣದುಬ್ಬರ, ಆಮೇಲೆ ರಾಜವಂಶದ ಕುಟುಂಬದ ಒಂದು ದಬ್ಬಾಳಿಕೆ, ಇದೆಲ್ಲವೂ ಕೂಡ ಇಂಗ್ಲೆಂಡ್ನಲ್ಲಿ ಚರ್ಚೆ ಆಗ್ತಾ ಇದೆ. ಹಣದುಬ್ಬರ ಜೊತೆಗೆ ನಿರುದ್ಯೋಗ ಸಮಸ್ಯೆಯನ್ನು ಕಂಟ್ರೋಲ್ ಮಾಡೋಕ್ಕಾಗ್ದೇ ಸ್ವತಃ ಪ್ರಧಾನಿಯವರೇ ರಾಜೀನಾಮೆಯನ್ನು ಕೊಟ್ಟ ಬಳಿಕ ಮತ್ತೊಬ್ಬರು ಪ್ರಧಾನಿ ಆಗ್ತಾರೆ, ಸುನುಕ್. ಇಡೀ ಇಂಗ್ಲೆಂಡ್ ತತ್ತರಿಸಿ ಹೋಗ್ತಾ ಇದೆ ಆರ್ಥಿಕ ಸಮಸ್ಯೆಯಿಂದ. ಇದ್ರ ಬಗ್ಗೆ ಯಾಕೆ BBC ಬೆಳಕನ್ನು ಚೆಲ್ತಾ ಇಲ್ಲ? ಭಾರತದ ಉಸಾಬರಿ ಯಾಕೆ? ಎಸ್, BBC ಅವರು ಇಂಡಿಯಾ ದಿ ಮೋದಿ ಕ್ವೆಶನ್ ಈ ಒಂದು ಹೆಸರಿನ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿದೆ. ಈಗಾಗಲೇ 2 ಅದು ಪ್ರಸಾರವನ್ನು ಮಾಡಿದೆ. ಬಟ್ ಭಾರತದಲ್ಲಿ ಅದನ್ನು ಬ್ಯಾನ್ ಮಾಡಲಾಗಿದೆ. ಕೇಂದ್ರ ಸರ್ಕಾರ ಇಂಡಿಯಾ ದಿ ಮೋದಿ ಕ್ವೆಶನ್ ಅನ್ನೋ BBC ಈ ಒಂದು ವಿವಾದಾತ್ಮಕ ಡಾಕ್ಯುಮೆಂಟ್ರಿಯನ್ನು ಬ್ಯಾನ್ ಮಾಡಿದೆ. ಯೂಟ್ಯೂಬಲ್ಲೂ ಕೂಡ ಅದು ಸಿಗ್ತಾ ಇಲ್ಲ. ಯೂಟ್ಯೂಬ್ ಕೂಡ ಕೇಂದ್ರ ಸರ್ಕಾರ ಮನವಿಯನ್ನು ಮಾಡಿತ್ತು, ಯೂಟ್ಯೂಬಲ್ಲಿ ಅದನ್ನು ತೆಗೆದುಹಾಕಲಾಗಿದೆ. ಇಷ್ಟಾದರೂ ಕೂಡ ದೇಶಾದ್ಯಂತ ಎಡಪಕ್ಷಗಳಿರ್ಬೋದು, ಕೆಲವೊಂದಿಷ್ಟು ಕಾಂಗ್ರೆಸ್ ಸಂಘಟನೆಗಳಿರ್ಬೋದು, ಮೋದಿ ವಿರೋಧಿ ಸಂಘಟನೆಗಳಿರ್ಬೋದು, ಈ ಎಲ್ಲ ಸಂಘಟನೆಗಳು ಪಶ್ಚಿಮ ಬಂಗಾಳದಲ್ಲಿ, ದೆಹಲಿಯಲ್ಲಿ, ಆಂಧ್ರದಲ್ಲಿ, ಹೈದರಾಬಾದ್ನಲ್ಲಿ, ಕೇರಳದಲ್ಲಿ, ಹೀಗೆ ಬೇರೆ ಬೇರೆ ಕಡೆ ಇಂಡಿಯಾ ದಿ ಮೋದಿ ಕ್ವೆಶನ್ ಏನು BBC ತಯಾರು ಮಾಡಿದ ಡಾಕ್ಯುಮೆಂಟ್ರಿಯನ್ನು, ಆ ಡಾಕ್ಯುಮೆಂಟ್ರಿಯನ್ನು ಪ್ರದರ್ಶನವನ್ನು ಮಾಡ್ತಾ ಇದೆ ವಿದ್ಯಾರ್ಥಿಗಳಿಗೆ, ಮೋದಿ ವಿರೋಧಿಗಳಿಗೆ. ಕೇಂದ್ರ ಸರ್ಕಾರ ಈ ಒಂದು ಡಾಕ್ಯುಮೆಂಟ್ರಿಯನ್ನು ಬ್ಯಾನ್ ಮಾಡಿದರೂ ಕೂಡ ಯಾಕೆ ಈ ರೀತಿಯಾಗಿ ಪ್ರದರ್ಶನವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಚರ್ಚೆ ಒಂದು ಕಡೆ. ಮತ್ತೊಂದು ಕಡೆ BBC ಉದ್ದೇಶಪೂರ್ವಕವಾಗಿಯೇ ಈ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿದೆ. ಭಾರತದಲ್ಲಿ ಮೋದಿಯವರ ವಿರುದ್ಧ ಒಂದು ಷಡ್ಯಂತ್ರ ನಡೀತಾ ಇದೆ. ಇಡೀ ವಿಶ್ವದಲ್ಲೇ ಮೋದಿ ವಿರುದ್ಧ ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಅದರ ಭಾಗವೇ BBC ಅವರ ಈ ಒಂದು ಇಂಡಿಯಾ ದಿ ಮೋದಿ ಕ್ವೆಶನ್ ಡಾಕ್ಯುಮೆಂಟ್ರಿ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ.
ಇಂಗ್ಲೆಂಡ್ ಸಂಸತ್ತಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗಿದೆ. ಸ್ವತಃ ಸುನಕ್ ಈ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಅಲ್ಲಿನ ವಿದೇಶಾಂಗ ವಕ್ತಾರರು ಕೂಡ ಈ ಬಗ್ಗೆ ಬೇಸರವನ್ನು ಹೊರಹಾಕಿದ್ದಾರೆ. ಜೊತೆಗೆ ಬಿ ಬಿ ಸಿ ಏನು ಮಾಡಿದೆ, ಇಂಡಿಯಾ ದಿ ಮೋದಿ ಕ್ವಶನ್, ಈ ಒಂದು ಡಾಕ್ಯುಮೆಂಟ್ರಿ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಅನ್ನೋ ಒಂದು ಮಾತನ್ನು ಇಂಗ್ಲೆಂಡ್ ಹೇಳಿದೆ. ಅಷ್ಟು ಈಸಿಯಾಗಿ ಬಿ ಬಿ ಸಿ ಮಾಡಿರ್ತಕ್ಕಂಥ ಈ ಒಂದು ಡಾಕ್ಯುಮೆಂಟ್ರಿ ಇಂಗ್ಲೆಂಡ್ ಸರ್ಕಾರಕ್ಕೆ ಗಮನಕ್ಕೆ ಬಂದೇ ಇಲ್ವಾ? ಎಸ್, ಬಂದೇ ಬಂದಿರುತ್ತೆ. ಯಾಕಂದರೆ 1922 ಆರಂಭ ಆದಂತಹ ಈ ಒಂದು ಬಿ ಬಿ ಸಿ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್, ಸರ್ಕಾರಿ ಪ್ರಾಯೋಜಿತ ಅಂತ. ನಮ್ಮಲ್ಲಿ ಏನು ಡಿ ಡಿ ಹೇಗಿದೆಯೋ, ಡಿ ಡಿ ಇಂಡಿಯಾ ನಮ್ಮದೇನು ಸರ್ಕಾರದ ಅಧೀನದಲ್ಲಿರುತ್ತೆ ಅಥವಾ ಒಂದು ಸರ್ಕಾರದ ಭಾಗವಾಗಿ ಏನಿದೆ, ಡಿ ಡಿ, ಡಿ ಡಿ ನ್ಯೂಸ್, ಡಿ ಡಿ ನ್ಯಾಷನಲ್, ಆ ಥರ ಬಿ ಬಿ ಸಿ ಕೂಡ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಒಂದು ಇಂಗ್ಲೆಂಡ್ನ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಇದಕ್ಕೆ ಪಬ್ಲಿಕ್ ಸರ್ವಿಸ್ ಬ್ರಾಡ್ಕಾಸ್ಟರ್ ಅಂತ ಕೂಡ ಕರೀತಾರೆ. ಜನರ ತೆರಿಗೆ ಹಣದಿಂದ ಈ ಒಂದು ಸಂಸ್ಥೆ ಟಿ ವಿ ಚಾನಲ್ ನಡೆಯುತ್ತೆ. ಬಿ ಬಿ ಸಿ ಮೊದಲು ರೇಡಿಯೋ ಇತ್ತು, ಆಮೇಲೆ ಟಿ ವಿ ಮಾಡೋದು, ಸಾಕಷ್ಟು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಪ್ರಸಾರವನ್ನು ಮಾಡುತ್ತೆ ಬಿ ಬಿ ಸಿ. ಸೊ ಈಗ ಇಡೀ ಬಿ ಬಿ ಸಿ ಮಾಡ್ತಿರೋ ತಪ್ಪು, ಬಿ ಬಿ ಸಿ ಯಾಕೆ ಭಾರತ ಅದರಲ್ಲೂ ಕೂಡ ಮೋದಿಯನ್ನು ಟಾರ್ಗೆಟ್ ಮಾಡಿದೆ ಅನ್ನೋ ಒಂದು ಚರ್ಚೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಪವರ್ ಕ್ರೈಸಿಸ್ ಎದುರಿಸತಕ್ಕಂಥ ಇಂಗ್ಲೆಂಡ್, ಮತ್ತೊಂದು ಕಡೆ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸತಕ್ಕಂಥ ಇಂಗ್ಲೆಂಡ್, ಮತ್ತೊಂದು ಕಡೆ ಹಣದುಬ್ಬರವನ್ನು ಸಮಸ್ಯೆಯನ್ನು ಎದುರ್ತಾ ಇರ್ತಕ್ಕಂಥ ಇಂಗ್ಲೆಂಡ್, ಹೀಗೆ ಇಂಗ್ಲೆಂಡ್ನಲ್ಲೇ ಸಾಕಷ್ಟು ಸಮಸ್ಯೆಗಳಿದ್ದಾವೆ, ಭಾರತದ ಉಸಾಬಾರಿ ಯಾಕೆ ನಿಮಗೆ ಅನ್ನೋ ಒಂದು ಪ್ರಶ್ನೆ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಬಿ ಬಿ ಸಿ ಬೇಕು ಅಂತಲೇ ಭಾರತಕ್ಕೆ ಜಾಗತಿಕ ಮಟ್ಟದಲ್ಲಿ ಬ್ಯಾಡ್ ನೇಮ್, ಕೆಟ್ಟ ಹೆಸರನ್ನು ತರೋದಕ್ಕೆ ಈ ಒಂದು ಡಾಕ್ಯುಮೆಂಟ್ರಿಯನ್ನು ಮಾಡಿದೆ. ಅದಾದ ನಂತರ ಆಗಲೇ ಹೇಳಿದೆ, ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಇತ್ಯರ್ಥ ಆಗಿದೆ. 2012 ಮೋದಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಇಷ್ಟಾದರೂ ಈಗ ಮತ್ತೆ ಯಾಕೆ ಬಿ ಬಿ ಸಿ ಈ ರೀತಿಯಾಗಿ ವರದಿಯನ್ನು ಪ್ರಸಾರ ಮಾಡಿದೆ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಮೋದಿ ವಿರುದ್ಧ ಷಡ್ಯಂತ್ರ ಮಾಡ್ತಿರೋದು ಯಾರು, ಯಾಕೆ? ಸೊ ನಿಮ್ಮ ಪ್ರಕಾರ ಬಿ ಬಿ ಸಿಯ ಡಾಕ್ಯುಮೆಂಟ್ರಿ ಬೇಡವಾಗಿತ್ತಾ? ಮೋದಿ ವಿರುದ್ಧ ಷಡ್ಯಂತ್ರ ಮಾಡ್ತಿರೋದು ಯಾರು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.